ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಟ್ಟೆ ಇಡ್ಲಿ ರೆಸಿಪಿ ಕಂಪ್ಲೀಟ್ ಪ್ರಾಸೆಸ್ನ ಶೇರ್ ಮಾಡ್ತಾ ಇದ್ದೀನಿ ಈ ತಟ್ಟೆ ಇಡ್ಲಿ ಸರಿಯಾದ ವಿಧಾನದಲ್ಲಿ ಹಾಗೆ ಸರಿಯಾದ ಅಳತೆಯಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಹತ್ತಿ ಥರ ನಮಗೆ ಮೃದುವಾಗಿ ಬರುತ್ತೆ ನೋಡಿ ನಮಗೆ ಇಡ್ಲಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಬಿಸಿ ಬಿಸಿಯಾಗಿ ತಟ್ಟೆ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಗೆಯೇ ಇಡ್ಲಿ ಪುಡಿನ ಹಾಕ್ಕೊಂಡು ಇರಿ ತುಂಬಾ ಚೆನ್ನಾಗಿರುತ್ತೆ ಆಹಾ ಸೂಪರಾಗಿರುತ್ತೆ ಅಂತ ನೀವೇ ಹೇಳ್ತೀರಾ ಸೊ ಲೇಟ್ ಮಾಡಿದಿರ ಈ ತಟ್ಟೆ ಇಡ್ಲಿ ಅದ್ರ ಜೊತೆಗೆ ಗನ್ ಪೌಡರ್ ಅಂದರೆ ಇಡ್ಲಿ ಪುಡಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವೆರಡರ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಹಾಗೆ ಈ ಥರ ಇಡ್ಲಿ ಪುಡಿ ಇದ್ದರೆ ನಮಗೆ ಇದಕ್ಕೆ ಬೇರೆ ಚಟ್ನಿ ಸಾಂಬಾರು ಈ ಥರದ್ದೇನು ಬೇಡ ಜಸ್ಟ್ ಇಡ್ಲಿ ಜೊತೆಗೆ ಈ ಪುಡಿನ ಹಾಕಿ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ನೀವು ಕೂಡ ಈ ರೀತಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಎಲ್ರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಸೊ ಮೊದಲನೇದಾಗಿ ನಾವು ಇಡ್ಲಿ ಮಾಡ್ಕೊಳ್ಳೋದಕ್ಕೋಸ್ಕರ ಇಡ್ಲಿ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಅದಕ್ಕೆ ಈ ರೀತಿ ಒಂದು ದೊಡ್ಡ ಬೌಲ್ನಲ್ಲಿ ಯಾವುದಾದ್ರೂ ಒಂದು ಕಪ್ಪಳ ಎಲ್ಲ ಅಥವಾ ಗ್ಲಾಸ್ ಎಲ್ಲ ತೆರಲಿ ಮೂರು ಕಪ್ನಷ್ಟು ಇಡ್ಲಿ ಅಕ್ಕಿನ ಹಾಕೊಳ್ಳಿ ಸೊ ಇಡ್ಲಿ ಅಕ್ಕಿಯಲ್ಲಿ ನಾವು ಇಡ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆದಷ್ಟು ಇಡ್ಲಿ ಅಕ್ಕಿದ್ರೆ ಹಾಕೊಳ್ಳಿ ಅಥವಾ ನೀವು ಸ್ವಲ್ಪ ಇಡ್ಲಿ ಅಕ್ಕಿ ಅದರ ಜೊತೆಗೆ ರೇಷನ್ ಅಕ್ಕಿ ಕೂಡ ಉಪಯೋಗಿಸಿಕೊಳ್ಬಹುದು ಹೀಗೆ ನೆಕ್ಸ್ಟ್ ಆಗಿ ಇನ್ನೊಂದು ಬೌಲ್ನಲ್ಲಿ ಒಂದು ಕಪ್ನಷ್ಟು ಉದ್ದಿನ ಬೆಲೆನ ಹಾಕೊಳ್ಳಿ ಸೊ ಮೂರು ಕಪ್ನಷ್ಟು ಅಳತೆ ಅಕ್ಕಿಗೆ ಒಂದು ಕಪ್ನಷ್ಟು ಉದ್ದಿನ ಬೆಲೆ ಸಾಕಾಗುತ್ತೆ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಬ್ಬಕ್ಕಿ ಹಾಗೆ ಒಂದು ಮುಕ್ಕಾಲು ಕಪ್ನಷ್ಟು ನಾವು ಅವಲಕ್ಕಿನ ಹಾಕ್ಕೊಳ್ಬೇಕಾಗತ್ತೆ ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯನ ಹಾಕ್ಕೊಂಡು ಈಗ ಈ ಎರಡೂ ಸಹ ಚೆನ್ನಾಗಿ ವಾಶ್ ಮಾಡ್ಕೊಂಡು ತಗೊಳ್ಳಿ ಎರಡು ಚೆನ್ನಾಗಿ ತೊಳೆದಿದ್ದಾದಮೇಲೆ ಅದ್ರ ತುಂಬ ನೀರು ಹಾಕಿಬಿಟ್ಟು ನಾವು ಇದನ್ನು ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ತನಕ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಆರರಿಂದ ಎಂಟು ಗಂಟೆಗಳ ಕಾಲ ನಾವು ಇದನ್ನ ನೆನೆಸಿದ್ದಾದಮೇಲೆ ನೋಡಿ ನಮಗೆ ಇದು ಎರಡೂ ಸಹ ಚೆನ್ನಾಗಿ ನೆಂದಿರತ್ತೆ ಸೊ ಹೀಗೆ ಮತ್ತೆ ನಾವು ಇದನ್ನ ರುಬ್ಕೊಳ್ಳೋಣ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರ್ಗೆ ಅಕ್ಕಿನ ಹಾಕ್ಕೊಳ್ಳಿ ಹೀಗೆ ಅಕ್ಕಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ನಾವು ಸ್ವಲ್ಪ ತರಿತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈ ಬ್ಯಾಟರ್ನ ನಾವು ಮುಟ್ಟಿ ನೋಡಿದಾಗ ಸ್ವಲ್ಪ ರವೆ ರವೆ ಥರ ಫೀಲ್ ಆಗಬೇಕಷ್ಟೇ ಸೊ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಸ್ವಲ್ಪ ಚಿರೋಟಿ ರವೆ ಥರ ಇದ್ದರೆ ಸಾಕಾಗತ್ತೆ ಸೊ ಈ ಥರ ನಾವು ಈ ಅಕ್ಕಿನ ರುಬ್ಕೊಳ್ಬೇಕು ಆಗಲೇ ನಮಗೆ ಚೆನ್ನಾಗಿ ಬರುತ್ತೆ ಇಡ್ಲಿ ಹೀಗೆ ನೆಕ್ಸ್ಟ್ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಈ ಬೇಳೆ ಕೂಡ ಹಾಕ್ಕೊಂಡು ಸ್ಮೂತಾಗಿ ನಾವು ಬ್ಯಾಟರ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ನುಣ್ಣಗೆ ಇದನ್ನ ಗ್ರೈಂಡ್ ಮಾಡಿಕೊಂಡು ಇದೇ ಹಿಟ್ಟಿಗೆ ಹಾಕ್ಕೊಂಡು ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿ ನಾವು ಕೈಯಲ್ಲಿ ಈ ಬ್ಯಾಟರ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ನಮಗೆ ಫರ್ಮೆಂಟೇಶನ್ ಚೆನ್ನಾಗಾಗತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ಥರ ಇದೆ ಇದಕ್ಕಿಂತ ಗಟ್ಟಿಯಾಗಿ ಮಾಡಿದರೂ ಪರವಾಗಿಲ್ಲ ತೆಳುವಾಗಿ ಮಾತ್ರ ಮಾಡೋದಕ್ಕೆ ಹೋಗ್ಬೇಡಿ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಈಗಲ್ಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇಡೀ ರಾತ್ರಿ ನಾವು ಇದನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಹಾಗೆ ನಮಗೆ ಈ ಹಿಟ್ ಅನ್ನೋದು ಕ್ಲೈಮೇಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫರ್ಮೆಂಟೇಷನು ಸೊ ನಮಗೆ ಹೊರಗಡೆ ಕೋಲ್ಡ್ ಜಾಸ್ತಿ ಇದ್ದರೆ ನಮಗೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳುತ್ತೆ ಫರ್ಮೆಂಟ್ ಆಗೋದಕ್ಕೆ ಅದೇ ಸ್ವಲ್ಪ ಬಿಸಿ ಇದ್ದರೆ ಬೇಗನೆ ಫರ್ಮೆಂಟೇಷನ್ ಆಗುತ್ತೆ ಸೊ ನಾನು ಇದನ್ನು ಒಂದು ಟ್ವೆಲ್ ಅವರ್ಸ್ ಹಾಗೆ ಇದನ್ನ ಬಿಟ್ಟಿದ್ದೀನಿ ಟ್ವೆಲ್ ಅವರ್ಸ್ ಆದಮೇಲೆ ನೋಡಿ ನಮಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಸೊ ನೀವು ಕೋಲ್ಡ್ ಜಾಸ್ತಿ ಇದ್ದಾಗ ಸ್ವಲ್ಪ ಬೇಗ ಸ್ವಲ್ಪ ಬೇಗನೆ ಫರ್ಮೆಂಟ್ ಆಗಬೇಕು ಅನ್ನೋದಾದರೆ ಸ್ವಲ್ಪ ಅದಕ್ಕೆ ಬಟ್ಟೆನ ಕಟ್ಬಿಟ್ಟು ಒಂದು ಬೆಚ್ಚಗಿರೋ ಜಾಗದಲ್ಲಿ ನಾವು ಇಟ್ಟರೆ ಅದು ಬೇಗನೆ ಫರ್ಮೆಂಟೇಷನ್ ಆಗುತ್ತೆ ಹಿಟ್ಟು ಫರ್ಮೆಂಟ್ ಆದಮೇಲೆ ನಾವು ಅದನ್ನ ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ಸ್ವಲ್ಪ ನಿಧಾನಕ್ಕೆ ಇದನ್ನ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಮತ್ತೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮಗೆ ಹಿಟ್ಟಿನ ಹದ ಅನ್ನೋದು ಈ ರೀತಿ ಇರಬೇಕು ಸೊ ಈಗ ನಮಗೆ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ತಟ್ಟೆ ಇಡ್ಲಿದು ಪ್ಲೇಟ್ಸ್ ಬರುತ್ತಲ್ವ ಸೊ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಸೊ ಹೀಗೆ ನಾನು ಆ ಪ್ಲೇಟ್ ಮೇಲೆ ಈ ರೀತಿ ಬಾಳೆ ಎಲೆನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಈಸಿಯಾಗಿ ಅದು ಬರುತ್ತೆ ಸೊ ಹೀಗ ಆ ಬಾಳೆ ಎಲೆ ಕೂಡ ಒಂಚೂರು ಎಣ್ಣೆನ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹೀಗ ಹಿಟ್ಟನ್ನ ತಗೊಂಡು ಈ ರೀತಿ ನಾವು ಅರ್ಧ ಭಾಗದಷ್ಟು ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಅಷ್ಟೇ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಸೊ ಹೀಗೆ ಈ ಒಂದೊಂದಾಗಿ ಇಟ್ಕೊಂಡು ಈ ಸ್ಟ್ಯಾಂಡಲ್ಲಿ ಇಟ್ಕೊಳ್ಳಿ ಈಗ ಇಡ್ಲಿನ ಸ್ಟೀಮ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲೇ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನೀರನ್ನ ಚೆನ್ನಾಗಿ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಸೊ ನೀರು ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಮಾತ್ರ ಇದ್ರೊಳಗಡೆ ಈ ಸ್ಟ್ಯಾಂಡನ್ನ ಇಟ್ಕೊಳ್ಳಿ ಹೀಗೆ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿ ರಬ್ಬರು ಹಾಗೇನೇ ನಾವು ವಿಸಿಲ್ನ ತೆಗೆದಾಕ್ಬಿಡಬೇಕು ರಬ್ಬರು ಮತ್ತು ವಿಸಿಲನ್ನ ಹಾಕ್ಕೊಳ್ಬಾರ್ದು ಕರೆಕ್ಟಾಗಿ ನಮಗೆ ಈ ಇಡ್ಲಿ ಸ್ಟೀಮ್ ಆಗೋದಕ್ಕೆ ಹದಿನೈದರಿಂದ ಹದಿನೆಂಟು ನಿಮಿಷ ಟೈಮ್ ತಗೊಳತ್ತೆ ಸೊ ನೋಡಿಕೊಂಡು ಇಡ್ಲಿನ ಬೇಯಿಸ್ಕೊಂಡು ತಗೊಳ್ಳಿ ಸೊ ಇಡ್ಲಿ ಚೆನ್ನಾಗಿ ಸ್ಟೀಮ್ ಆದಮೇಲೆ ಒಂದು ಸರ್ತಿ ಟಚ್ ಮಾಡಿ ನೋಡಿ ನಮಗೆ ಅದು ಕೈಗೆ ಏನೂ ಅಂಟ್ತಾ ಇಲ್ಲ ಸೊ ಹೀಗೆ ಎತ್ಕೊಂಡು ಒಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಬಿಡಿ ಆನಂತರ ಈ ಪ್ಲೇಟ್ಸ್ನ ತೆಗೆದು ಮತ್ತೊಂದೆರಡು ನಿಮಿಷ ಇದನ್ನ ಹಾಗೆ ಬಿಟ್ಟು ಆನಂತರ ಈ ರೀತಿ ನಿಧಾನವಾಗಿ ಒಂದು ಕಡೆಯಿಂದ ಸ್ಕ್ರ್ಯಾಪ್ ಮಾಡಿಕೊಂಡು ತಗೊಳ್ಳಿ ಸೊ ನೋಡಿ ನಮಗೆ ಎಷ್ಟು ಸೂಪರಾಗಿ ತಟ್ಟೆ ಇಡ್ಲಿ ಅನ್ನೋದು ರೆಡಿಯಾಗಿದೆ ಸೊ ನೋಡ್ತಾ ಇದ್ರಲ್ವಾ ಎಷ್ಟು ಸ್ಮೂತಾಗಿ ಬಂದಿದೆ ತುಂಬಾ ಚೆನ್ನಾಗಿ ಲೈಟ್ ವೆಯ್ಟಾಗಿ ಸೂಪರಾಗಿ ಬಂದಿದೆ ಇಡ್ಲಿ ಅಂತೂ ಈ ಥರ ನೀವು ತಟ್ಟೆ ಇಡ್ಲಿ ಈ ಸ್ಟ್ಯಾಂಡ್ ಇಲ್ಲ ಅಂದರೆ ನೀವು ನಾರ್ಮಲ್ ಪ್ಲೇಟ್ಸ್ ಇರುತ್ತಲ್ವ ಚಿಕ್ಕ ಚಿಕ್ಕದು ಅದು ಕೂಡ ಅದರಲ್ಲಿ ಕೂಡ ನಾವು ಈ ರೀತಿ ಬ್ಯಾಟರ್ನ ಹಾಕಿ ಸ್ಟೀಮ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ಇಡ್ಲಿ ಥರ ಆದರೂ ಮಾಡ್ಕೊಳ್ಬೋದು ಸೊ ಹೀಗೆ ಈ ತಟ್ಟೆ ಇಡ್ಲಿ ಜೊತೆಗೆ ನಾನು ಇಲ್ಲಿ ಇವತ್ತು ಗನ್ ಪೌಡರ್ನ ಮಾಡಿ ತೋರಿಸ್ತಿದ್ದೀನಿ ಅಂದರೆ ಇಡ್ಲಿ ಪುಡಿ ಮಾಡ್ತಾ ಇದ್ದೀನಿ ಸೊ ಈ ಇಡ್ಲಿ ಪುಡಿಗೆ ಹಾಗೆಯೇ ಈ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ಈ ಗನ್ ಪೌಡರ್ ಅಥವಾ ಇಡ್ಲಿ ಪುಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಇಟ್ಕೊಂಡೋದಕ್ಕೆ ಒಂದು ಕಪ್ನಷ್ಟು ಉದ್ದಿನ ಬೆಲೆಯ ಹಾಕ್ಕೊಳ್ಳಿ ಹಾಗೆಯೇ ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಾಕ್ಕೊಂಡು ಇವೆರಡೂ ಸಹ ಸ್ವಲ್ಪ ಕಡಿಮೆ ಉರಿನಲ್ಲಿ ನಾವು ಚೆನ್ನಾಗಿ ಒಂದು ಒಲೆ ಗರಿ ಗರಿಯಾಗಿ ಹಾಕೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕಲ್ಲರ್ ಅನ್ನೋದು ನಮಗೆ ಜಾಸ್ತಿ ಚೇಂಜ್ ಆಗಬಾರ್ದು ಆದರೆ ನಮಗೆ ಚೆನ್ನಾಗಿ ಫ್ರೈ ಆಗಿರಬೇಕು ಸೊ ನೋಡಿ ಈ ರೀತಿ ನಾವು ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಫ್ರೈ ಮಾಡಿ ತಗೊಂಡು ಈ ರೀತಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೇಕು ಸೊ ಹೀಗೆ ಮತ್ತೆ ನೆಕ್ಸ್ಟ್ ಅದೇ ಪ್ಯಾನ್ಗೆ ಅರ್ಧ ಕಪ್ನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಜಸ್ಟ್ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಬೇಗ ಫ್ರೈ ಆಗಿಬಿಡತ್ತೆ ಸೊ ಈ ರೀತಿ ನಾವು ಸ್ವಲ್ಪ ಎಳ್ಳು ಹಾಕಿ ಮಾಡೋದ್ರಿಂದ ನಮಗೆ ಇದು ತುಂಬ ರುಚಿಯಾಗಿ ಬರುತ್ತೆ ಈ ಪುಡಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇದು ಕೂಡ ಎತ್ಕೊಂಡು ಇದೇ ಪ್ಲೇಟಿಗೆ ಹಾಕ್ಕೊಳ್ಳಿ ಈಗ ಮತ್ತೆ ಅದೇ ಪ್ಯಾನ್ಗೆ ಒಂದು ಎಂಟರಿಂದ ಒಂಬತ್ತು ಬ್ಯಾಡ್ಗೆ ಮೆಣಸಿನಕಾಯಿ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಇದು ಕೂಡ ಎತ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸೊ ಹೀಗಿದೆ ಮೆಣಸಿನಕಾಯಿನ ಚೆನ್ನಾಗಿ ಫೈನಾಗಿ ನಾವು ಸತಿ ಗ್ರೈಂಡ್ ಮಾಡ್ಕೊಂಡ್ಬಿಡ್ಬೇಕು ನಂತರ ಇದಕ್ಕೆ ನಾವು ಫಸ್ಟೇ ಹುರ್ಕೊಂಡಿರೋ ಇವು ಕೂಡ ಹಾಕ್ಕೊಂಡ್ಬಿಟ್ಟು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ನಾವು ರವೆ ಯಾವ ಥರ ಇರುತ್ತೆ ಸೊ ಆ ರೀತಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಈ ಥರ ನಾವು ಗ್ರೈಂಡ್ ಮಾಡೋದ್ರಿಂದ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ತಿನ್ನುವಾಗ ತುಂಬ ಫೈನ್ ಪೌಡರ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈ ರೀತಿ ಮಾಡಿಕೊಳ್ಳಿ ಸೊ ನಮಗೀಗ ಈ ಚಟ್ನಿ ಈ ಇಡ್ಲಿ ಪುಡಿ ಕೂಡ ರೆಡಿಯಾಗಿದೆ ತುಂಬಾ ಸೂಪರ್ ಆಗಿರುತ್ತೆ ಸೊ ನೀವು ಈ ಇಡ್ಲಿ ಪುಡಿನ ಇಡ್ಲಿಗೆ ಅಂತಲ್ಲ ದೋಸೆಗೆ ಹಾಗೆಯೇ ಊತಪ್ಪಮ್ಗೆ ಇಂಥದ್ದು ಕೂಡ ಸರ್ವ್ ಮಾಡ್ಕೊಳ್ಬೋದು ಹಾಗೆಯೇ ನಾವು ಪಲ್ಯ ಮಾಡಿದಾಗ ಲಾಸ್ಟಲ್ಲಿ ಈ ಈ ಪೌಡರ್ನ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಂತರ ಪಲ್ಯನ ಸರ್ವ್ ಮಾಡಿಕೊಂಡ್ರೆ ಪಲ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅದೇ ಥರ ನೀವು ಚಿತ್ರಾನ್ನ ಪುಳಿಯೋಗರೆ ಮಾಡ್ತೀರಲ್ವ ಸೊ ಲಾಸ್ಟಲ್ಲಿ ಇದನ್ನ ಸ್ವಲ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ನೀವೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸೊ ಈ ರೀತಿ ಬಿಸಿ ಬಿಸಿ ಇಡ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಗೆಯೇ ಈ ಗನ್ ಪುಡಿನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇಡ್ಲಿ ಅನ್ನೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀವು ಕೂಡ ಮಾಡಿದ್ದಾದಮೇಲೆ ನಿಮ್ಗೆ ಯಾವ ಥರ ಬಂತು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ಈ ರೆಸಿಪಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆ್ಯಕ್ಟಿವೇಟ್ ಮಾಡಿ ಆ ರೀತಿ ಬೆಲ್ ಬಟನ್ನ ಓದೋದ್ರಿಂದ ನಾನು ಮಾಡುವ ಎಲ್ಲ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್